ಈ ಸಿನಿಮಾ ನೋಡೋಕ್ಕೂ ಹೋಗೋ ಮುಂಚೆ ಸೋಷಿಯಲ್ ಮೀಡಿಯಾಯಿಂದನೇ ಜೀವನ ಮಾಡ್ತಾ ಇರೋ ಎಷ್ಟೋ ಜನರ ನಡುವೆ ಈ ಸಿನಿಮಾ ಸೋಷಿಯಲ್ ಮೀಡಿಯಾಯಿಂದ ಆಗೋ ದುಷ್ಪರಿಣಾಮಗಳನ್ನು ಆಡಿಯನ್ಸ್ಗೆ ಹೇಗೆ ಕನ್ವೆ ಮಾಡುತ್ತೆ ಅನ್ನೋ ಡೌಟ್ ಇತ್ತು. ಬಟ್ ಡೌಟ್ ಕ್ಲಿಯರ್ ಆಯ್ತಾ ಇಲ್ವೋ ಅನ್ನೋದು ಈ ರಿವ್ಯೂ ಎಂಡಲ್ಲಿ ನಿಮಗೆ ಅರ್ಥ ಆಗುತ್ತೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರಮೇಶ್ ಅರವಿಂದ್ ಅವರು ಆ್ಯಕ್ಟ್ ಮಾಡಿ ಜೊತೆಗೆ ಡೈರೆಕ್ಟ್ ಮಾಡಿರೋ ಸಿನಿಮಾ 100. ಸಿನಿಮಾದ ರಿವ್ಯೂಗೂ ಹೋಗೋ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಬಲಗಾಲಿಟ್ಟು ಒಳಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಘಂಟೆ ಕೂಡ ಬಾರಿಸಿ. 100 ಒಂದು ಸೈಬರ್ ಕ್ರೈಮ್ ಥ್ರಿಲ್ಲರ್, ಇವತ್ತಿನ ಈ ಜನರೇಷನ್ಗೆ ಬೇಕಾಗಿರುವಂತಹ ತಕ್ಕ ಮಟ್ಟಿಗೆ ಮೆಸೇಜ್ನ ಹೇಳುವಂತಹ ಸಿನಿಮಾ. ಸಿನಿಮಾದ ಒನ್ ಲೈನ್ ಸ್ಟೋರಿಗೆ ಬಂದರೆ, ವಿಷ್ಣು ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ಗೆ ಸೋಷಿಯಲ್ ಮೀಡಿಯಾ ಕಂಡ್ರೆ ಆಗಬರಲ್ಲ, ಮತ್ತು ಅವರ ಫ್ಯಾಮಿಲಿಗೆ ಸೋಷಿಯಲ್ ಮೀಡಿಯಾನ ಬಿಟ್ಟಿರೋಕ್ಕೆ ಆಗಲ್ಲ. ಇವ್ರಿಗೆ ಒಂದು ಸಮಸ್ಯೆ ಬಂದು ಬೀಳುತ್ತೆ, ಆ್ಯಂಡ್ ಆ ಸಮಸ್ಯೆ ಏನು, ಅವರು ಅದರಿಂದ ಹೊರಗೆ ಹೇಗೆ ಬಂದರು ಅನ್ನೋದನ್ನು ಥಿಯೇಟರ್ನಲ್ಲೇ ನೋಡಿ ತಿಳ್ಕೊಳ್ಳಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಡ್ಯೂರೇಷನ್. ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಬಂದಾಗ ಜಾಸ್ತಿ ಎಳಿತಾ ಹೋದರೆ ಅದು ಥ್ರಿಲ್ಲರ್ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇರೋ ಕತೆನ ಆದಷ್ಟು ಬೇಗ ಹೇಳಿ ಮುಗಿಸೋಣ ಅಂತ ಮೂವಿನ ರೆಡಿ ಮಾಡಿರೋದು ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ನರೇಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ಇದರ ಕತೆ ಬಂದು ತಮಿಳಿನ ತಿರುಟ್ಟು ಪಾಯಲೆ 2 ಅನ್ನೋ ಸಿನಿಮಾಯಿಂದ ತಗೊಂಡಿದ್ದಾರೆ. ಆದರೆ ಆ ಸಿನಿಮಾನ ನಾನು ನೋಡಿದಾಗ ನನಗೆ ಈ ಥರ ಬಿಟ್ಟು ಬೇರೆ ಥರ ಹೇಳಿದರೆ ಚೆನ್ನಾಗಿರೋದು ಅಂತ ಕೆಲವು ಸೀನ್ಸ್ಗಳು ಅನಿಸಿದ್ವು. ಆ್ಯಂಡ್ ಆ ಥರದ ಸೀನ್ಸ್ಗಳು ಮತ್ತು ಪಾಯಿಂಟ್ಸ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ಈ ಕತೆನ ಚೇಂಜ್ ಮಾಡಿಕೊಂಡು ತೋರಿಸಿರೋ ರೀತಿ ನನಗೆ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್, ರವಿ ಬಸ್ರೂರವರ BGM ಚೆನ್ನಾಗೇ ಏನೋ ಇತ್ತು, ಬಟ್ ತುಂಬ ಲೌಡ್ ಆಗಿದೆ ಅಂತ ಜನ ಅನ್ಕೋತಾ ಇದ್ರು. ಇವನ್ ನನಗೂ ಕೂಡ ಹಾಗೆ ಅನ್ನಿಸ್ತು. ಕೆಲವೊಂದು ಸಾಂಗ್ಸ್ನ ಕಟ್ ಮಾಡಿದರೂ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೇ ಇದ್ದಿದ್ದು, ಸೈಬರ್ ಕ್ರೈಮ್ ಅಂದರೆ ಅದರಲ್ಲಿ ತುಂಬ ಡಿವಿಷನ್ಸ್ ಇದೆ. ಒಂದೇ ಸೋಷಿಯಲ್ ಮೀಡಿಯಾದ ಒಂದೇ ರೀಸನ್ನ ಹಿಡ್ಕೊಂಡು ಹೇಳಿದ್ದು ಇಷ್ಟ ಆಗಲಿಲ್ಲ. ಅಟ್ಲೀಸ್ಟ್ 2-3 ಸೈಬರ್ ಕ್ರೈಮ್ನ ಕಥೆಯಲ್ಲಿ ತೋರಿಸಿದ್ರೆ ಇನ್ನೂ ಇಂಪ್ಯಾಕ್ಟ್ ಜಾಸ್ತಿ ಇರ್ತಿತ್ತು ಅಂತ. ಅದು ಬಿಟ್ಟರೆ ಓವರಾಲ್ ಸಿನಿಮಾ ಚೆನ್ನಾಗೇ ಇದೆ ಅನಿಸ್ತು. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 3.5/5. ಮೂವಿ ನೋಡಿರೋರು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.